ಸಂತೋಷ್ ಪಾಟೀಲ್ ಅವರ ಸಾವಿನ ಬಗ್ಗೆ ತಾವೆಲ್ಲ ಸ್ಫೋಟಕ ಸುದ್ದಿಯನ್ನು ತಾವೆಲ್ಲ ತಂದಿದ್ದೀರಿ ಇದರನ್ನ ಈಗಾಗಲೇ ನಾನು ನಮ್ಮ ನಾಯಕರುಗಳು ಎಲ್ಲ ಕೂಡ ಈಗಾಗಲೇ ಬೆಳಗ್ಗೆ ಅದರ ವಿಚಾರದಲ್ಲಿ ನಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೇವೆ ಈಗ ಏನು ವಿಚಾರ ಅಂತ ಹೇಳಿ ಎಲ್ಲರೂ ಕೂಡ ತಿಳಿದಿದೆ ಈ ದೇಶದಲ್ಲಿ ಕಾನೂನು ಇದೆ ಅನೇಕ ಘಟನೆಗಳು ಈಗೆಲ್ಲ ಈ ರಾಜ್ಯದಲ್ಲಿ ನಡೆಕೊಂಡು ಬಂದಿದೆ ದೇಶದಲ್ಲಿ ನಡೆಕೊಂಡು ಬಂದಿದೆ ಇಂತ ಒಂದು ಕೊಲೆ ಪ್ರಕರಣದಲ್ಲಿ ನೇರವಾಗಿ ಯಾರು ಸುಯಿಸೈಡ್ ಮಾಡ್ಕೊಂಡಿದ್ದಾರೆ ಒಂದು ಲಂಚದ ಆರೋಪದ ಮೇಲೆ ಸುಯಿಸೈಡ್ ಮಾಡ್ಕೊಂಡಿದ್ದಾರೆ ಒಂದು ಮೊದಲನೇದು ಎರಡನೇದು ಇದು ಕೊಲೆ ಪ್ರಕರಣ ಇಟ್ ಇಸ್ ಪ್ಯೂರ್ಲಿ ಎ ಮರ್ಡರ್ ನೇರವಾಗಿ ನನ್ನ ಸಾವಿಗೆ ಯಾರು ಕಾರಣ ಅಂತ ಹೇಳಿ ಮರ್ಡರ್ ಯಾರು ಕಾರಣ ಅಂತ ಹೇಳಿ ಅವರು ನೇರವಾಗಿ ಅವರು ಒಪ್ಪಿಕೊಂಡು ಅವರ ದಾಖಲೆಯಲ್ಲಿ ಕೂಡ ತಿಳಿಸಿದ್ದಾರೆ ಸೊ ಯಾರ್ಯಾರಿಗೆ ಮುಖ್ಯಮಂತ್ರಿಗೆ ಬರೀಬೇಕೋ ದೆಹಲಿಯವ್ರಿಗೆ ಬರೀಬೇಕೋ ಸರ್ಕಾರಕ್ಕೆ ಬರೀಬೇಕೋ ಪೊಲೀಸವ್ರಿಗೆ ಬರೀಬೇಕೋ ಎಲ್ಲ ಬರೆದು ಇಟ್ಟು ಹೋಗಿದ್ದಾರೆ ಸೊ ಈಗ ಉಳ್ಕೊಂಡಿರೋದು ಇಷ್ಟೇ ಈ ರಾಜ್ಯದಲ್ಲಿರುವಂಥ ಕಾನೂನನ್ನು ನಾವು ಯಾವ ರೀತಿ ನಮ್ಮ ದೇಶದಲ್ಲಿರುವಂಥ ಕಾನೂನನ್ನು ಯಾವ ರೀತಿ ಬಳಕೆ ಮಾಡಬೇಕು ಇಲ್ಲಿ ವ್ಯಕ್ತಿ ಯಾರೇ ಆಗಿರಲಿ ಇಲ್ಲಿ ವ್ಯಕ್ತಿ ಇಲ್ಲಿ ಮುಖ್ಯ ಅಲ್ಲ ಇಟ್ ಈಸ್ ನಾಟ್ ದಿ ಪರ್ಸನಲ್ ಹೂ ಇಸ್ ಪರ್ಸನ್ ಈಸ್ ನಾಟ್ ಇಂಪಾರ್ಟೆಂಟ್ ಹಿಯರ್ ಇಟ್ ಈಸ್ ದಿ ಕ್ರೈಮ್ ಏನಾಗಿದೆ ಯಾವ ರೀತಿ ಕ್ರೈಮನ್ನು ನಾವು ಕಾನೂನನ್ನು ನಾವು ಬಳಸ್ತೇವೆ ಅಂತ ಕೂಡಲೇ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವೆಲ್ಲ ಸೇರಿ ಇವತ್ತು ತಮ್ಮ ಮುಂದೆ ಹೇಳ್ತಾ ಇರೋದು ಎಲ್ಲರಿಗೂ ಕೂಡ ಯಾವ ರೀತಿ ಕಾನೂನನ್ನು ಬಳಸ್ತಾ ಇದ್ರಿ ಅದೇ ರೀತಿ ಕಾನೂನನ್ನು ಬಳಸಬೇಕು ಕೂಡಲೇ ಎಫ್ ಐ ಆರ್ ದಾಖಲೆ ಮಾಡೋದು ಮುಖ್ಯಾಲಯ ಎಫ್ ಐ ಆರ್ ದಾಖಲೆ ಮಾಡೇ ಮಾಡ್ತೀರಾ ನೇರವಾಗಿ ಈಶ್ವರಪ್ಪನವ್ರನ್ನೇ ಅವ್ರ ಮೇಲೇ ಎಫ್ ಐ ಆರ್ ದಾಖಲೆ ಆಗಬೇಕು ಸುಮ್ಮನೆ ನೀವು ಮೌಖಿಕವಾಗಿ ದಾಖಲೆ ಮಾಡಿ ಯಾರೋ ಎಲ್ಲೋ ಒಂದು ಹೆಣ ಸಿಕ್ತು ಯಾರೋ ಸುಯಿಸೈಡ್ ಮಾಡ್ಕೊಬಿಟ್ಟಿದ್ರು ಇದು ನಿಜನೋ ಸುಳ್ಳು ತನಿಖೆ ಮಾಡ್ತೀವಿ ಇವೆಲ್ಲ ಯಾರೂ ಕೂಡ ಕೇಳಲಿಕ್ಕೆ ತಯಾರಿಲ್ಲ ಕೂಡಲೇ ಎಫ್ ಐ ಆರ್ ಅವ್ರ ಹೆಸರು ಸೇರಿಸಿ ಎಫ್ ಐ ಆರ್ ಆಗಬೇಕು ಅವ್ರನ್ನ 302 ಅಡಿಯಲ್ಲಿ ಬಂಧಿಸಬೇಕು ಜೊತೆಗೆ ಕರಪ್ಷನ್ ಚಾರ್ಜಸ್ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಬೇಕು ಮತ್ತು ಅವ್ರನ್ನ ಯಾವ ರೀತಿ ಸ್ಯಾಕ್ ಮಾಡಬೇಕು ಆ ರೀತಿ ಸರ್ಕಾರ ಸ್ಯಾಕ್ ಮಾಡಬೇಕು ಮುಖ್ಯಮಂತ್ರಿಗಳು ಸ್ಯಾಕ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ನಾವು ನಿಮ್ಮ ಮುಂದೆ ಕೂತಿದ್ದೇವೆ ಇದು ದೇಶದಲ್ಲೇ ಇದು ಭಾಳ ಕುತಲಕ ಯಾಕೆಂದರೆ 40% ಕಮಿಷನ್ ವಿಚಾರ ಇದು ನಾವು ಹೇಳಿದ್ದಲ್ಲ ಒಬ್ಬ ಅಫೀಷಿಯಲಾಗಿ ರಿಜಿಸ್ಟರ್ಡ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಅಧ್ಯಕ್ಷ ಇದನ್ನು ಪ್ರಸ್ತಾವನೆ ಮಾಡಿ ಅಲ್ಲಿಂದ ಕೂಡ ಇದು ಪ್ರಾರಂಭ ಆಗಿ ಈ ಹಂತಕ್ಕೆ ಮುಟ್ಟಿದೆ ಇನ್ನು 6 ಘಟನೆಗಳು ಈ ರೀತಿ ಆಗಲಿಕ್ಕೆ ಅವಕಾಶ ಇದೆ ಕೂಡಲೇ ಮುಖ್ಯಮಂತ್ರಿಗಳೇ ನೀವು ಯಾವ ರಕ್ಷಣೆಗೆ ಹೋಗಬಾರ್ದು ನಾನು ನಿಮಗೆ ಪೊಲೀಸ್ ಕಮಿಷನರ್ಗೆ ಡಿ ಜಿಗೆ ಹೋಮ್ ಸೆಕ್ರೆಟರಿಗೆ ನಾನು ಹೇಳ್ತಾ ಇದ್ದೀನಿ ಕೂಡಲೇ ಇಮಿಡಿಯೇಟಾಗಿ ಎಫ್ ಐ ಆರ್ ಹಾಕಿ ಅವನ್ನ ಬಂಧಿಸುವಂಥ ಕೆಲಸ ವ್ಯಕ್ತಿ ಯಾರೇ ಆಗಿರಲಿ ಅವನ್ನ ಬಂಧಿಸುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಕಾಂಗ್ರೆಸ್ ಪಕ್ಷ ನಿಮಗೆ ಮಾಡ್ತಾ ಇದೆ